ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ರವೆ ಬರ್ಫಿ ಮಾಡ್ತಾ ಇದ್ದೀನಿ. ಸುಮಾರು ಒಂದು 15-20 ನಿಮಿಷದಲ್ಲಿ ಇದು ತಯಾರಾಗುತ್ತೆ. ಯಾರು ಬಂದರು ಅಂದರು ನೀವು ಸುಲಭನಾಗಿ ಮಾಡ್ಕೊಡ್ಬೋದು, ಮತ್ತು ನಿಮಗೆ ತಿನ್ನಬೇಕು ಅಂತ ಅನ್ಸಿದ್ರು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಬೇಕು. ತುಪ್ಪ ಕರಗಿದ ನಂತರ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಸಣ್ಣದಾಗಿ ಉರಿ ಇಟ್ಕೊಂಡು ಹುರಿಬೇಕಾಗತ್ತೆ. ಒಳ್ಳೆ ಘಮ ಬರೋ ತನಕ ಮತ್ತು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ಹಾಗಾಗಿ ಕೈ ಬಿಡದ ಹಾಗೆ ಹುರ್ಕೊಳ್ಳೋದು ತುಂಬ ಮುಖ್ಯ. ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಸುಮಾರು 7-8 ನಿಮಿಷ ಆಗ್ಬೋದು ಇದು. ಒಳ್ಳೆ ಘಮ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ನೋಡಿ, ಲೈಟಾಗಿ ಕಲರು ಚೇಂಜ್ ಆಗ್ತಾ ಬರುತ್ತೆ. ಆ ಹದ ನೋಡಿಕೊಂಡು ನೀವು ನಿಲ್ಲಿಸ್ಬೋದು. ಈಗ ಆಗಿದೆ ಇದು. ಈಗ ಒಂದು ತಟ್ಟೆಗೆ ನಾನು ಒಂದು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೊಂದು ಪ್ಯಾನ್ಗೆ ಸುಮಾರು 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ಕೈ ಆಡಿಸ್ಕೋಬೇಕು, ಸಂಪೂರ್ಣವಾಗಿ ಸಕ್ಕರೆ ಕರಗಬೇಕು. ಈಗ ಸಕ್ಕರೆ ಕರಗ್ತಾ ಇದೆ. ಇದರಲ್ಲಿ ಏನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಸಕ್ಕರೆ ಕರಗಿ ಅದು ಸ್ವಲ್ಪ ಅಂಟಂಟಾಗಿ ಬರೋದು ತುಂಬ ಮುಖ್ಯ. ಈಗ ಸಂಪೂರ್ಣವಾಗಿ ಕರಗಿದೆ, ಒಂದು ಕುದಿ ಬರಬೇಕು. ಈಗ ನೋಡಿ, ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಹೆಚ್ಚು ಹೊತ್ತಾಗಲ್ಲ, ಹಾಗಾಗಿ ಇದು ಬೇಗ ಆಗುತ್ತೆ. ಒಂದು ಕುದಿ ಬಂದಿದೆ, ಒಂದ್ಸಲ ಚೆಕ್ ಮಾಡಿ ನೋಡ್ಕೋಬೇಕು. ಸ್ವಲ್ಪ ಅಂಟಂಟಾಗಿದ್ದರೆ ಅಷ್ಟು ಸಾಕು. ಈ ಥರ ಒಂದು ಒಳ್ಳೆ ಕುದಿ ಬಂದಿದೆ, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಂಡು ಬಿಡೋಣ ಸೌಟಲ್ಲಿ. ಈಗ ಈ ಥರ ನೀವು ಮಾಡಿ ನೋಡಿದಾಗ ಅಂಟಂಟಾಗಿದ್ದರೆ ಅಷ್ಟು ಸಾಕು, ಸ್ವಿಚ್ ಆಫ್ ಮಾಡ್ಕೋಬೇಕು. ಈಗ ಈ ಸಕ್ಕರೆ ನೀರನ್ನ ರವೆಗೆ ಹಾಕ್ಕೋತಾ ಇದ್ದೀನಿ. ಉರಿನ ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಸಕ್ಕರೆ ಪಾಕ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಕೈ ಬಿಡದ ಹಾಗೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆದಷ್ಟು ಉರಿ ಸಣ್ಣದಿರಲಿ. ಈಗ ನೋಡಿ, ಗಟ್ಟಿಯಾಗ್ತಾ ಬರ್ತಾ ಇದೆ. ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗ್ತಾ ಬರುತ್ತೆ. ಈಗ ಇನ್ನೂ ಗಟ್ಟಿಯಾಗಿದೆ. ಈ ಥರ ಮಾಡ್ಕೋತಾ ಇರಬೇಕು. ಇದು ಸುಮಾರು ಒಂದು 5 ನಿಮಿಷ ಹಿಡಿಸ್ಬೋದು. ಇದಕ್ಕೆ ಬೇಕಾದ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಚೂರು, ಸ್ವಲ್ಪ ಕೇಸರಿ ದಳನ ನೀರಲ್ಲಿ ನೆನೆಸ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇನ್ನೂ ಗಟ್ಟಿ ಆಗ್ತಾ ಇದೆ, ಹದ ಇನ್ನೂ ಬಂದಿಲ್ಲ. ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗಟ್ಟಿ ಆಗ್ತಾ ಇದೆ, ತಳ ಬಿಡ್ತಾ ಇದೆ. ಇದು ಸಂಪೂರ್ಣವಾಗಿ ತಳ ಬಿಡೋ ತನಕ ನೀವು ಕೈ ಆಡಿಸ್ತಾ ಇರಬೇಕು. ಈಗ ಸೈಡ್ಸ್ ಎಲ್ಲ ಬಿಡ್ತಾ ಇದೆ. ಈಗ ಈ ಥರ ಮಾಡಿಕೊಂಡು ಪೂರ್ತಿಯಾಗಿ ತಳ ಬಿಟ್ಟಿದೆ ಅಂತಾದರೆ ಅದನ್ನು ಪ್ಲೇಟ್ಗೆ ಹಾಕ್ಕೋಬೇಕು. ಈಗ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಸಮವಾಗಿ ಮಾಡ್ಕೋಬೇಕು. ಬೇಗ ಒಣಕೊಂಡು ಬರುತ್ತೆ, ಹಾಗಾಗಿ ಇದನ್ನು ಸಮವಾಗಿ ಮಾಡಿಕೊಂಡು ಬೇಕಾದರೆ ನೀವು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಅಲಂಕಾರಕ್ಕೆ ಹಾಕ್ಕೋಬೋದು. ಈಗ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಅದನ್ನು ಕಟ್ ಮಾಡಿ ಒಂದು 15-20 ನಿಮಿಷ ಬಿಡಬೇಕಾಗುತ್ತೆ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು 1/2 ಗಂಟೆ ಆಗಿದೆ ನೋಡಿ. ಸಂಪೂರ್ಣವಾಗಿ ಒಣಗಿದೆ, ಆರಾಮಾಗಿ ಪೀಸಸ್ ಬರ್ತಾ ಇದೆ. ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ. ಈಗ ಇದನ್ನು ಮುರಿದ್ರೆ ತುಂಬ ಮೃದುವಾಗಿ ಇರುವಂಥದ್ದು ಈ ಥರ ಇರುತ್ತೆ. ಹದವಾಗಿ ತುಂಬ ಸುಲಭ ಕೂಡ ಮಾಡೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.